ಈಗ SITಯ ತನಿಖೆ ಏನಿದೆ, ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಆಮೇಲೆ ತಗೋತೇನೆ. ಈ ಸರ್ಕಾರದಲ್ಲಿ SITನವರು ಒಂದು ಮೂರ್ನಾಲ್ಕು ಕಡೆ ಹೇಳ್ತಾರೆ, ಸಂತ್ರಸ್ತರನ್ನ ಕಂಪ್ಲೇಂಟ್ ತಗೊಂಡು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಾರೆ. ಸರಿಯಾದ ತನಿಖೆ ನಡೆದರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಯಲ್ಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದುರಿಸಿ ಪದರಿಸಿ ತಗೋಬೇಕು ಅಂತವ್ರೆ ಅನ್ನೋದು, ಅವು ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವೆಲ್ಲ ಸತ್ಯ ಅದು ಹೊರಗೆ ಬರುತ್ತೆ ಇಲ್ಲಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಅದು ಎಂಥದ್ದು ಬ್ಲೂ ಕಾರ್ನರು, ಯೆಲ್ಲೋ ಕಾರ್ನರು, ರೆಡ್ ಕಾರ್ನರು ಹುಡುಕ್ತಾವ್ರಲ್ಲ, ಪ್ರಜ್ವಲ್ ರೇವಣ್ಣನ ರೇವಣ್ಣನ್ನು ಹುಡುಕ್ತಾ ಇದ್ರಲ್ಲ, ಅವನ ಪಾಪ ದೇವಸ್ಥಾನ ಗೀವಸ್ಥಾನ ದೇವ್ರಿಗೆ ಕೈ ಮುಗ್ಕೊಂಡು ಅಯ್ಯೋ ದೇವ್ರೇ ಕಾಪಾಡಪ್ಪ ನನ್ನ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ, ಅವನೇನು ಎಲ್ಲೂ ಹೋಗಿರಲಿಲ್ಲ. ಏನು ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ವರ ಅವರೇ, ನಿಮ್ಮ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣುಮಕ್ಕಳು ಮಾನ ಮರ್ಯಾದೆಯಲ್ಲಿ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ, FIR ಹರಿದ್ರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಕೊಟ್ಟೆ ಇದೆಯಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್, ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ, ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀರಿ? 15 ದಿವಸ ಆಯ್ತಲ್ಲ, ಗೃಹ ಸಚಿವರಿಗೆ ಕೇಳ್ತೀನಿ ನಾನು, ಇವರಿಬ್ಬರನ್ನ ಕೇಳಲ್ಲ, ಮುಖ್ಯಮಂತ್ರಿನ ನಿಮ್ಮ ಡೆಪ್ಟಿ CMನ ಕೇಳಲ್ಲ, ಗೃಹ ಸಚಿವನ ಕೇಳ್ತೀನಿ, ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದ್ದೀರಪ್ಪ, 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ SIT ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ, ಯಾವ ತನಿಖೆಗೆ ಆದೇಶ ಮಾಡಿದ್ದೀರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ, ಈಗ ಲೋಕಸಭೆಗೆ ಹೋಗಬೇಕೋ ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ, ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ ಇಲ್ಲದೆ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೋಗಿಲ್ಲ. ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು.